ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕನ್ ಶ್ರೀ ಸತ್ಯ ಪ್ರಮೋದ ತೀರ್ಥಾರ್ಯನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಪಲಿಮಾರು ಮಠದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಅನಂತಾನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸ್ತಾ, ಉಳಿದ ಎಲ್ಲ ಜ್ಞಾನಿಗಳಿಗೂ ಹಿರಿಯರಿಗೂ ವಂದಿಸುತ್ತಾ, ಕೃಷ್ಣ ಚಾರಿತ್ರ್ಯ ಮಂಜರಿ ಈ ವಿಷಯದ ಬಗ್ಗೆ ಮಾತನಾಡಲು ಪರಿಮಳಾಚಾರ್ಯರು ನನಗೆ ಆದೇಶವನ್ನು ಮಾಡಿದ್ದಾರೆ. ವಾಸ್ತವಿಕವಾಗಿ 15ನೆಯ ತಾರೀಕು ನನ್ನ ಪ್ರವಚನ ಆಗಬೇಕಾಗಿತ್ತು, ಆದರೆ ಕಂಠ ಸರಿ ಇಲ್ಲದ ಕಾರಣ ತುಪ್ಪ ತಿಂದು ಕಂಠ ಕೂತಿದ್ದಲ್ಲ, ನೀರಿನ ತೊಂದರೆಗಾಗಿ ಕಂಠ ಬಾಧೆಯಾಗಿತ್ತು. ಅದಕ್ಕಾಗಿ ಆಚಾರ್ಯ ನನ್ನ ಪ್ರವಚನ ಬೇಡ ಅಂತಂದೆ. ಅನೇಕ ಕಾರ್ಯಕ್ರಮಗಳಿರ್ತದೆ ಅಂದಾಗ ಇವತ್ತು ಡಿ ಪ್ರಹ್ಲಾದ ಆಚಾರ್ಯರು ಉತ್ತಮ ಹಿರಿಯ ವಿದ್ವಾಂಸರವರು ಬರುವುದು ಕ್ಯಾನ್ಸಲ್ ಆದ ಕಾರಣ ಈ ಒಂದು ರಾಯರ ಸೇವೆ ಮಾಡುವ ದೊಡ್ಡ ಸೌಭಾಗ್ಯ ಇಂದು ನನ್ನದಾಗಿದೆ ಅಂತ ಭಾವಿಸ್ತಾ, ಅವರ ಆಜ್ಞೆಯಂತೆ ರಾಮಕೃಷ್ಣ ಚಾರಿತ್ರ ಮಂಜರಿಯ ಕೆಲವು ಶ್ಲೋಕಗಳ ಭಾವವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ರಾಯರ ಶೈಲಿಯೇ ಅದ್ಭುತ, ಸಂಕ್ಷೇಪ ವಿಸ್ತಾರಾಭ್ಯಂಚ ಪ್ರವದಂತಿ ಮನೀಷಿಣಃ ಅಂತ ಹೇಳ್ತಾರೆ. ರಾಯರ ಕೃತಿಯನ್ನು ಓದದ ಜನುಮ ಅದು ವ್ಯರ್ಥವೇ ಸರಿ. ಅನೇಕ ಬಾರಿ ಹೇಳ್ತಿರ್ತೇನೆ ನಾನು, ದಾಸ ಸಾಹಿತ್ಯದ ದಾಸರ ಪದಗಳು ಬಹಳ ಸುಂದರವಾಗಿ ತಿಳಿ ಹೇಳ್ತವೆ ನಮಗೆ. ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಬೈತಿರ್ತಾರೆ ನಮಗೆ ದಾಸರಾಯರು, ಬಹಳ ಸುಂದರವಾಗಿ ಬೈತಾರೆ. ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರಾಯರು ಬಹಳ ಸುಂದರವಾಗಿ ನಮ್ಮನ್ನು ತಿದ್ದಿ ತೀಡಿ ಹೇಳಿದಂತಹ ಒಂದು ಮಾತು ದಾಸರಾಯರ ಮಾತು. ದಾಸರಾಯರು ಬೈದಿದ್ದಾರೆ ಏನಂತ, ಹುಚ್ಚಪ್ಪಗಳಿರ ಅಂತ ಬೈದಿದ್ದಾರೆ, ಹಾನಿ ಮಾಡ್ಕೋಬೇಡ್ರಿ ಹುಚ್ಚಪ್ಪಗಳಿರ ಅಂತ. ನಮ್ಮ ಬಾಗಲಕೋಟೆಯವರಿಗೆ ಹುಚ್ಚಪ್ಪ ಅಂತ ಬೈದುಬಿಟ್ರೆ ದೊಡ್ಡ ಬೈಗಳೆಲ್ಲ ನಮಗೆ ಮುದ್ದಾಡಿದಷ್ಟು ಸಂತೋಷ ನಮಗೆ ಹುಚ್ಚಪ್ಪ ಅಂದ್ಬಿಟ್ರೆ. ಇದು ಬಹಳ ದೊಡ್ಡ ಭಾಷೆಯಲ್ಲೇ ಇಲ್ರಿ, ಎಂತೆಂತಹ ಶಬ್ದಗಳನ್ನು ಕೇಳಿದ್ದೇವೆ ನಾವೆಲ್ಲ. ಬಹಳ ದೊಡ್ಡ ಬೈಗಳೇನಲ್ಲ ನಮಗೆ, ಬಹಳ ಹೊಗಳಿದ ಹಾಗೆ ನಮಗೆ ಹುಚ್ಚಪ್ಪ ಅಂತಂದರೆ. ಯಾಕಂದರೆ ಅನೇಕ ಶಬ್ದಗಳು ನಾವು ಕೇಳಿದ್ದೇವೆ ನಾವೆಲ್ಲ, ಬ ಹಚ್ಚೆ ಆಗ್ತದೆ, ಅ ಹಚ್ಚೆ ಹೇಳ್ತಾರೆ, ಏನೇನೋ ಶಬ್ದಗಳನ್ನು ಕೇಳಿದ ನಮಗೆ ಹುಚ್ಚಪ್ಪ ಅನ್ನೋದು ಬಹಳ ಕೊಂಡಾಡುವ ಶಬ್ದ ನಮಗೆ ಅನಿಸ್ತದೆ. ಆದರೆ ದಾಸರಾಯರ ಪದದಲ್ಲಿ ಅರ್ಥ ಇದೆ, ಸ್ವಾರಸ್ಯ ಇದೆ. ದಾಸರಾಯರು ಇನ್ನೊಬ್ಬರು ಮನನೋಯಿಸುವ ಶಬ್ದಗಳನ್ನು ಆಡುವುದಿಲ್ಲ, ಬಹಳ ಸುಂದರವಾಗಿ ಬೈದು ಹೇಳ್ತಾರೆ ನಮಗೆ. ಯಾಕಂದರೆ ನೀವೆಲ್ಲ ನಮ್ಮ ಭಕ್ತರು, ವೆಂಕಪ್ಪನ ಭಕ್ತರು, ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದರೆ ಸಾಕು ತಿಳ್ಕೊಂಡ್ಬಿಡ್ತಾರೆ ನಮ್ಮ ಶಿಷ್ಯರು ಅಂತ ದಾಸರಾಯರು ಸ್ವಲ್ಪ ಸೂಕ್ಷ್ಮವಾಗಿ ಬೈತಾರೆ. ಯಾಕಂದರೆ ಕೆಲವರಿಗೆ ಕೆಲವು ಪದ್ಧತಿಗಳಿದೆ, ಕೆಲವು ಶಿಷ್ಯರಿಗೆ ಗುರುಗಳು ಬೈದರೆ ಸಾಕು, ಸೂಕ್ಷ್ಮವಾಗಿ ಒಂದು ಶಬ್ದ ಕಠೋರವಾದ ಶಬ್ದಗಳನ್ನ ಆಡಿದರೆ ಅವನು ತಿದ್ದುಕೊಂಡ್ಬಿಡ್ತಾರೆ. ಇನ್ನು ಕೆಲವರು ಸ್ವಲ್ಪ ಗದರಿಸಿ ಹೇಳಿದರೆ ತಿಳ್ಕೊಳ್ತಾರೆ, ಇನ್ನು ಕೆಲವರು ಬೆತ್ತವನ್ನೇ ಕೈಯಿಂದ ಎತ್ತಿಕೊಂಡು ಬಾರಿಸಿದರೆ ಕೇಳ್ತಾರೆ. ಹೀಗೆ ಮೂರು ತರಹ ಶಿಷ್ಯರು. ಆದರೆ ದಾಸರಾಯರು ಶಿಷ್ಯರು ಎಂಥವರು ಅಂದರೆ ಸೂಕ್ಷ್ಮ ಇರುವ ಶಿಷ್ಯರಂತೆ, ಅದಕ್ಕೆ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಸೂಕ್ಷ್ಮವಾಗಿ ಬೈತಾರೆ. ಏನು ಅಂತ, ಹುಚ್ಚಪ್ಪ ಅಂತ. ಕನ್ನಡದ ಸಾಹಿತ್ಯದಲ್ಲಿ ಹಕಾರಕ್ಕೆ ಪಕಾರವನ್ನು ಬಳಸುವ ಪ್ರಯೋಗ ಇದೆ, ಹಕಾರಕ್ಕೆ ಪಕಾರವನ್ನು ಬಳಸುವ ಒಂದು ಪ್ರಯೋಗ ಇದೆ. ಹಾಲು ಅನ್ನುವುದಕ್ಕೆ ಪಾಲು ಅಂತಂತಾರೆ, ಹೋಗು ಅನ್ನುವುದಕ್ಕೆ ಪೋಗು ಅಂತಾರೆ,
ಅಲ್ವಾ? ಪೋಗದಿರೇಲೋ ರಂಗ, ದಾಸರಾಯರ ಹಾಡೆ ಇದೆ ಅಲ್ವಾ? ಹಾಗಾಗಿ ಹಕಾರಕ್ಕೆ ಪಕಾರವನ್ನು ಬಳಸುವ ರೂಢಿ ದಾಸ ಸಾಹಿತ್ಯದಲ್ಲಿದೆ. ಹಾಗಾಗಿ ಹುಚ್ಚಪ್ಪ ಅಂದರೆ ಏನರ್ಥ? ಪುಚ್ಚಪ್ಪ ಅಂತ ಅಂದುಕೊಂಡ ಹಾಗೆ ಗೂಢವಾಗಿ ಹೇಳ್ತಾರೆ, ಬೈತಾರೆ ನೋಡಿ, ಸೂಕ್ಷ್ಮವಾಗಿ ಬೈತಾರೆ. ಪುಚ್ಚಪ್ಪ ಅಂತ ಅರ್ಥ. ಸಂಸ್ಕೃತದಲ್ಲಿ ಪುಚ್ಛ ಅಂತಂದರೆ ಗೊತ್ತಾಗಿರ್ಬೋದು ನಿಮಗೆಲ್ಲ, ಬಾಲ ಅಂತ ಅರ್ಥ. ಹಾಗಾದರೆ ಪುಚ್ಚಪ್ಪ ಅಂದರೆ ಏನಂತ ಬೈದರು ನಮ್ಮನ್ನು? ಬಾಲಪ್ಪಗಳಿರ ಅಂತ, ಅಂದರೆ ಕೋತಿಗಳಿರ ಅಂತ ನಮ್ಮನ್ನು ಬೈದರು ದಾಸರಾಯರು. ಸ್ವಾರಸ್ಯವಾಗಿ ಬೈದಿದ್ದಾರೆ ನೋಡಿ. ಅಂದರೆ ನೀವೆಂಥವರು ಅಂದರೆ, ನಿಮ್ಮ ಮನಸ್ಸು ಮಂಗದಂತೆ ಚಂಚಲವಾಗಿ ಇದೆ, ನಿಮ್ಮ ಮನಸ್ಸನ್ನು ಚಂಚಲವಾಗದಂತೆ ನೋಡಿಕೊಳ್ಳಿ, ನೋಡಿಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ ಅನ್ನುವ ಭಾವವನ್ನು ತುಂಬಿ, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲು ಬೇಡಿ, ಹುಚ್ಚಪ್ಪಗಳಿರ ಅಂತ ಬೈದರೆ ನಮ್ಮನ್ನು. ಮೊದಲನೇ ಶಬ್ದನೇ ಮಾನವ ಅಂತಿದೆ ನೋಡ್ರಿ. ಅದರ ಯಾಕೆ ಬೈದರು ಅಂತಂದರೆ, ಮಾನವ ಅಂತ ಶಬ್ದ ಇದ್ದಿದ್ದಕ್ಕೆ ನಮ್ಮನ್ನು ಬೈದರು. ಮಾ ಅಂದರೆ ಜ್ಞಾನ, ಸಂಸ್ಕೃತದಲ್ಲಿ ಮಾ ಅನ್ನುವುದಕ್ಕೆ ಜ್ಞಾನ ಅಂತ ಅರ್ಥ. ನ ಅಂದರೆ ಇಲ್ಲ, ಜ್ಞಾನ ಇಲ್ಲದೆ, ಮಾ ಅಂದರೆ ಜ್ಞಾನ, ನ ಇಲ್ಲದೆ ವರ್ತಿಸುವವರು ನಾವು, ಆದ್ದರಿಂದ ನಮ್ಮನ್ನು ಹುಚ್ಚಪ್ಪ ಅಂತ ಬೈದರು. ಮಾನವ ಅಂದರೆ ಜ್ಞಾನ ಇಲ್ಲದೆ ವರ್ತಿಸುವ ನಮ್ಮನ್ನು ಹುಚ್ಚಪ್ಪ ಅಂತ ದಾಸರಾಯರು ಬೈದರು. ಹಾಗಾಗಿ ಜ್ಞಾನ ಇದ್ದುಕೊಂಡು ವರ್ತಿಸುವವರು ನಾವು ಆಗಬೇಕಾದರೆ ರಾಯರ ಪದಗಳ ಅರ್ಥವನ್ನು ತಿಳಿಲೇಬೇಕು. ರಾಯರ ವ್ಯಾಖ್ಯಾನಗಳು, ರಾಯರು ರಚನೆ ಮಾಡಿದ ಸ್ತೋತ್ರಗಳ ಅರ್ಥ, ಇವುಗಳನ್ನು ತಿಳಿದುಕೊಂಡು ನಾವು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವುದನ್ನು ಹೇಳ್ತಾ ಕೃಷ್ಣನ, ನನಗೆ ಇರುವ ವೇಳೆ ಬಹಳ ಕಡಿಮೆ ಇದೆ, ಇದೊಂದು ರಾಯರ ಸೇವೆ ಮಾಡುವ ಸೌಭಾಗ್ಯ, ಹಾಗಾಗಿ ಬೇಗನೆ ಮುಗಿಸಿಬಿಡ್ತೇನೆ. ಕೃಷ್ಣನ ಅವತಾರದ ಬಗ್ಗೆ ಬಹಳ ಸುಂದರವಾಗಿ ರಾಯರು ಹೇಳ್ತಾರೆ. ವಿಷ್ಣು ಬ್ರಹ್ಮಾದಿ ದೇವೈಹಿ ಕ್ಷಿತಿಬರಹರಣೇ ಪ್ರಾರ್ಥಿತ ಪ್ರಾಧುರಾಸೀತ್ ದೇವಕ್ಯಾಂ ನಂದನಂದಿ ಶಿಶುವದ ವಿಹಿತಾಂ ಪೂತನಾಂ ಯೋಜಗಾನ ಉತ್ತಾನೌತ್ಸುಕ್ಯ ಕಾಲೇ ರಥಚರಣಗತಂ ಚಾಸುರಂ ಪಾದಘಾತೈಹಿ ಚಕ್ರಾವರ್ತಂಚ ಮಾತ್ರ ಗುರುರಿತಿ ನಿಹಿತೋ ಭೂತಲೇ ಮೇ ಸೋವತಾನ್ ಮಾಂ. ಎಲ್ಲ ಬ್ರಹ್ಮಾದಿ ದೇವತೆಗಳು ಭಾಗವತದ ದಶಮಸ್ಕಂದದ ಸಾರವನ್ನು ಸೆರೆ ಹಿಡಿತಾರೆ ರಾಯರು. ಸಂಕ್ಷಿಪ್ತವಾಗಿ ಸೆರೆ ಹಿಡಿದು ಹೇಳಿಬಿಡುತ್ತಾರೆ ಇಡೀ ದಶಮಸ್ಕಂದದ ಭಾವವನ್ನು. ಎಷ್ಟು ಸುಂದರವಾಗಿ ಕೃಷ್ಣ ಚಾರಿತ್ರ ಮಂಜರಿಯಲ್ಲಿ ಕೃಷ್ಣನ ಲೀಲೆಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ದಶಮಸ್ಕಂದದ ಶ್ರೀಕೃಷ್ಣನ ಮಹಿಮೆಯನ್ನು ಬಹಳ ಸುಂದರವಾಗಿ ಹೇಳುತ್ತಾರೆ. ಕೃಷ್ಣ ಹುಟ್ಟಿದ ಎಲ್ಲ ಸಂಗತಿಯನ್ನು ಕೂಡ ಬಹಳ ಸುಂದರವಾಗಿ ಸಂಕ್ಷಿಪ್ತವಾಗಿ ಒಂದೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ವಿಷ್ಣು ಬ್ರಹ್ಮಾದಿದೇವೈಹಿ ಕ್ಷಿತಿಭರಹರಣೆ ಪ್ರಾರ್ಥಿತಃ ದೇವಕ್ಯಾಂ ಪ್ರಾದುರಾಸೀತ್. ಭೂಭಾರದಿಂದ ಬಳಲುತ್ತಿರುವಂತಹ ಭೂಮಾತೆ ಬ್ರಹ್ಮಾದಿ ದೇವತೆಗಳೆಲ್ಲರನ್ನು ಕೂಡ ಕರೆದುಕೊಂಡು ಭಗವಂತನ ಬಳಿಗೆ ಹೋದಾಗ, ನಾನೇ ಕೃಷ್ಣನಾಗಿ ಅವತಾರವನ್ನು ಮಾಡ್ತೇನೆ ಅಂತ ಹೇಳಿದ ಕ್ಷಣವೇ ದೇವಕಿಯ ಉದರದಲ್ಲಿ ಕೃಷ್ಣ ಜನಿಸಿದ ಅಂತ ನಾವು ಕೇಳ್ತೇವೆ. ಇಲ್ಲಿ ಸ್ವಲ್ಪ ಗಮನಿಸಬೇಕಾದದ್ದು ಅಂತಂದರೆ, ಭಗವಂತನನ್ನು ಯಾವ ರೂಪವನ್ನು ಹೊತ್ತು ನಾವು ಅವನನ್ನು ಮೊರೆ ಹೋಗ್ತೇವೆಯೋ ಅದರ ಪಾಲಕವಾದ ರೂಪದಿಂದ ಅವನು ನಮ್ಮನ್ನು ಪೋಷಿಸ್ತಾನೆ. ಗೋಪಾಲನಾಗಿ ಮ ಬಂದ, ಯಾಕೆಂದರೆ ಭೂಮಾತೆ ಗೋವಿನ ರೂಪವನ್ನು ಧರಿಸಿಕೊಂಡು ಹೋದ್ಲು. ಗೋವನ್ನು ಪೋಷಣೆ ಮಾಡುವ ರೂಪ ಯಾವುದು? ಗೋಪಾಲ ರೂಪ. ಅದಕ್ಕಾಗೇನೆ ಗೋಪಾಲನಾಗಿ ಆ ಭಗವಂತ ಅವತಾರವನ್ನು
ಮಾಡಿದ್ದಾನೆ. ಇಂತಹ ಕೃಷ್ಣ ದೇವಕ್ಯಾಂ ಪ್ರಾದುರಾಸೀತ್, ದೇವಕಿಯ ಉದರದಲ್ಲಿ ಅವತಾರವನ್ನು ಮಾಡಿದ ಎಂಬುದಾಗಿ ಅಲ್ಲಿ ಇಡೀ ಸಾರವನ್ನೇ ಸಂಕ್ಷಿಪ್ತವಾಗಿ ಒಂದೇ ಚರಣದಲ್ಲಿ ತಿಳಿಸ್ತಾ ಇಂತಹ ಶ್ರೀಕೃಷ್ಣನ ಅನೇಕ ಅಸುರರ ಸಂಹಾರವನ್ನು ಬಾಲ್ಯದಲ್ಲಿ ಮಾಡಿದಂತಹ ಅಸುರರ ಲಿಸ್ಟನ್ನೇ ಇಲ್ಲಿ ರಾಯರು ಪರಿಚಯವನ್ನು ಮಾಡಿಕೊಡ್ತಾರೆ. ಶಿಶುವದ ವಿಹಿತಾಂ ಪೂತನಾಂ ಯೋಜಗಾನ, ಕೃಷ್ಣ ಹುಟ್ಟಿದ ನಂತರ ಕಂಸನಿಂದ ಪ್ರೇರಿತಳಾದಂತಹ ಪೂತನೆಯನ್ನು ಶಿಶುವದ ವಿಹಿತಾಂ ಒಂದು ವಿಶೇಷಣವನ್ನು ಕೊಡ್ತಾರೆ. ಯಾಕಂದರೆ ಪೂತನೆಯ ಸ್ವಭಾವವನ್ನು ಚಿತ್ರಿಸ್ತಾ ಇದ್ದಾರೆ ರಾಯರು. ಪೂತನೆ ಎಂಥವಳು ಅಂತಂದರೆ ಶಿಶುವದ ವಿಹಿತಾಂ, ಪುಟ್ಟ ಮಕ್ಕಳನ್ನು ಸಂಹಾರ ಮಾಡಳು ಮಾಡ್ತಕ್ಕಂಥವಳು ಮತ್ತು ಕಂಸನಿಂದ ಪ್ರೇರಿತಳಾಗಿ ಬಂದವಳು. ಇಂತಹ ಪೂತನೆಯನ್ನು ಕೃಷ್ಣ ಸಂಹಾರವನ್ನು ಮಾಡಿದ್ದಾನಂತೆ. ವಿಷವನ್ನು ಕೊಟ್ಟು ಸಂಹಾರ ಮಾಡಬೇಕು ಅಂತ ಪೂತನೆ ಬಂದಳು. ಯಾರು ಭಗವಂತನಿಗೆ ಏನನ್ನು ಅರ್ಪಣೆ ಮಾಡ್ತಾರೆಯೋ ಭಗವಂತ ಅದನ್ನೇ ಇಮ್ಮಡಿಯಾಗಿ ಮಾಡಿಕೊಡುವುದು ಭಗವಂತನ ಸ್ವಭಾವ. ನಾವೆಲ್ಲ ಹಾಗೇ ಮಾಡ್ತೇವೆ. ದೇವರಿಗೆ ದಿನನಿತ್ಯದಲ್ಲಿ ನೈವೇದ್ಯ ಅಂದ ಕೂಡಲೇ ಏನು ಮಾಡ್ತೇವೆ? ಸಕ್ಕರೆ ಇಡ್ತೇವಲ್ವ. ದೇವರಿಗೆ ನಾವೇನನ್ನು ಕೊಡ್ತೀವೋ ದೇವರು ನಮಗೂ ಅದನ್ನೇ ಕೊಡ್ತಾನೆ. ಹಾಗಾಗಿ ನಾವು ದಿನನಿತ್ಯದಲ್ಲಿ ದೇವರಿಗೆ ಸಕ್ಕರೆ ಇಟ್ಟೇ ಇಡ್ತೇವೆ, ತಪ್ಪದೇ ಇಡ್ತೇವೆ. ಹಾಗಾಗಿ ಡಾಕ್ಟರ್ ನಮಗೆಲ್ಲ ಸಿಹಿ ಸುದ್ದಿ ಹೇಳ್ತಾರೆ, ಶುಗರ್ ಬಂದಿದೆ ನಿಮಗೆ ಅಂತ. ಹಾಗಾಗಿ ಭಗವಂತನಿಗೆ ನಾವೇನನ್ನು ಕೊಡ್ತೇವೆಯೋ ಭಗವಂತ ಅದನ್ನು ಮರಳಿ ಕೊಡ್ತಾನೆ, ಇಮ್ಮಡಿಯಾಗಿ ಮಾಡಿಕೊಡ್ತಾನೆ. ಹಾಗಾಗಿ ಭಗವಂತನಲ್ಲಿ ನಾವೇನು ಕೇಳಬೇಕು, ಏನು ಮಾಡಬೇಕು ಅಂತಂದರೆ ಒಳ್ಳೆಯ ಭಕ್ಷ್ಯಭೋಜ್ಯಗಳನ್ನು ಭಗವಂತನಿಗೆ ಅರ್ಪಿಸಬೇಕು, ಅವನಲ್ಲಿ ಭಕ್ತಿಯನ್ನು ಮಾಡಬೇಕು. ಭಕ್ತಿಯನ್ನು ಮಾಡಿದಾಗ ಇನ್ನೂ ಹೆಚ್ಚಿನ ಭಕ್ತಿ ನಮ್ಮಲ್ಲಿ ಆಗುವಂತೆ, ಹೆಚ್ಚಿನ ಜ್ಞಾನ ನಮಗೆ ಬರುವಂತೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಇಂತಹ ಕೃಷ್ಣ ಉತ್ತಾನ ಉತ್ಸುಕ್ಯ ಕಾಲೇ ರಥಚರಣಗತಂ ಚಾಸುರಂ ಪಾದಘಾತೈ, ನಂತರದಲ್ಲಿ ಹುಟ್ಟಿದ ಕೂಸು ಎರಡು ತಿಂಗಳ ಮೂರು ತಿಂಗಳಾದ ಮೇಲೆ ಕೆಲವು ಧರ್ಮಶಾಸ್ತ್ರದ ರೀತಿಯಲ್ಲಿ ಗುಡಿ ಕರ್ಕೊಂಡು ಹೋಗುವುದು ಅಂತ ಸಂಪ್ರದಾಯ. ಅದೇ ರೀತಿಯಾಗಿ ದೇವಕೀದೇವಿ ಉದರದಲ್ಲಿ ಜನಿಸಿದಂತಹ ಶ್ರೀಕೃಷ್ಣನನ್ನು ತಾಯಿ ಯಶೋದೆ ಗುಡಿಗೆ ಕರೆದುಕೊಂಡು ಹೋಗುವ ಒಂದು ಸಮಾರಂಭ, ಏನೋ ಮಗುವನ್ನು ಕರೆದುಕೊಂಡು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ರಥಚರಣಗತಂ, ಆ ರಥದ ಕೆಳಗೆ ಶಕಟ ಬಂಡಿಯ ಕೆಳಗೆ ಮಲಗಿಸಿ ಏನೋ ಅವಸರದಲ್ಲಿ ಇದ್ದಳನ್ನಿಸ್ತದೆ ಕಾರ್ಯಭಾರದಲ್ಲಿ. ಅಂತಹ ಸಂದರ್ಭದಲ್ಲಿ ಶಕಟದ ಕೆಳಗೆ ಮಲಗಿಸಿ ಅವಳು ಕಾರ್ಯದಲ್ಲಿ ತೊಡಗಿದಾಗ ಆ ಶಕಟದಲ್ಲಿರ್ತಕ್ಕಂತಹ ಶಕಟರೂಪದ ಅಸುರ ಅವನನ್ನು ಪಾದದಿಂದ, ಕೇವಲ ತನ್ನ ಪಾದ ಸ್ಪರ್ಶದಿಂದಲೇ ಅವನ ಸಂಹಾರವನ್ನು ಮಾಡಿದ್ದಾನೆ ಕೃಷ್ಣ. ಚಕ್ರಾವರ್ತಂಚ ಮಾತ್ರ ಗುರುರೀತಿ ನಿಹಿತೋ ಭೂತಲೇ ಸೋವತಾನ್ಮಾಂ, ಮತ್ತು ಅಷ್ಟೇ ಅಲ್ಲದೇನೆ ಚಕ್ರಾವರ್ತಂ ಅಂದರೆ ತೃಣಾವರ್ತ, ಆ ತೃಣಾವರ್ತನನ್ನು ಕೂಡ ಸಂಹಾರ ಮಾಡಿರತಕ್ಕಂತಹ ಶ್ರೀಕೃಷ್ಣ ನಮ್ಮನ್ನು ರಕ್ಷಿಸಲಿ ಎಂಬುದಾಗಿ ಅಲ್ಲಿ ರಾಯರು ಅಂತಹ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಹೇಳ್ತಾ ಕೃಷ್ಣನ ಬಾಲ್ಯಲೀಲೆಗಳ ಬಗ್ಗೆ ಬಹಳ ಸುಂದರವಾಗಿ ಹೇಳ್ತಾರೆ. ಏನದು ಅದ್ಭುತ, ಕೃಷ್ಣ ಇರುವಂತಹ ಏನು ನಂದನವನ ಅಂತ ಕರೀತಾರೆ ಗೋಕುಲ, ಎಷ್ಟು ಸುಂದರವಾಗಿತ್ತು ಅಂದರೆ ಒಬ್ಬ ಲಕ್ಷ್ಮೀಶ, ಕನ್ನಡದ ಲಕ್ಷ್ಮೀಶ ಕವಿ ಧರ್ಮರಾಜ ಆಳುವಾಗ ಹೇಗಿತ್ತು ಅನ್ನುವುದನ್ನು ಬಹಳ ಸುಂದರವಾಗಿ ತಿಳಿಸ್ತಾನೆ. ನೀತಿ ಚತುರತೆ ಕೀರ್ತಿ ಕಲ್ಯಾಣ ಭೋಗ ಸಂಪ್ರೀತಿ ಪರಹಿತ ವಿನಯ ಶುಭ ವಿಭವ ವಿಜಯ ವಿಖ್ಯಾತಿ ಕಲೆ ಸೌಭಾಗ್ಯಂ ಆರೋಗ್ಯ ಸೌಖ್ಯಂ ಉನ್ನತ ಸತ್ಯ ನಿತ್ಯಭಕ್ತಿ ಜಾತಿ ಧರ್ಮಾಚಾರ ನಿಷ್ಠೆ ದೈವಜ್ಞತೆ ವಿಭೂತಿ ಶಮೆ ದಮೆ ದಾನ ದಾಕ್ಷಿಣ್ಯಂ ಎಂಬಿವು ಮಹಾತಿಶಯಮೇನೆ ಪೆರ್ಚಿದವು ಯುಧಿಷ್ಠಿರನು ಆಳ್ವ ಭೂತಳದೊಳು ಅಂತ ಲಕ್ಷ್ಮೀಶ ಕವಿ ಹೇಳ್ತಾನೆ. ಅವನಾಳುವಾಗ
ಎಲ್ಲಿ ನೋಡಿದರಲ್ಲಿ ನೀತಿ ಇದೆ, ಚತುರತೆ ಇದೆ, ಕೀರ್ತಿ ಇದೆ, ಕಲ್ಯಾಣ ಇದೆ, ಭೋಗ ಇದೆ, ಸುಖ ಇದೆ, ಆರೋಗ್ಯ ಇದೆ, ಕ್ಷಮೆ ಇದೆ, ದಮೆ ಇದೆ, ದಾನ ಇದೆ, ಎಲ್ಲ ಒಳ್ಳೆಯ ಸದ್ಗುಣಗಳು ಕೂಡಿದ ರಾಜ್ಯಭಾರ ಅದಾಗಿತ್ತು ಅಂತ ಕೇಳ್ತೇವೆ. ಆ ಧರ್ಮರಾಜನನ್ನು ರಕ್ಷಣೆ ಮಾಡುವಂತಹ ಇಡೀ ಭೂಮಂಡಲದ ಅಧಿಪತಿ, ಚತುರ್ಲೋಕಾಧಿಪತಿ ಕೃಷ್ಣ ಇದ್ದಾಗ ಹೇಗಿತ್ತು ಊಹೆ ಮಾಡಿಕೊಳ್ಳಿ. ಅಂತಹ ಸುಂದರವಾದ ಕೃಷ್ಣನ ಕಾಲಿಟ್ಟ ಭೂಮಿ, ಅಲ್ಲಿ ದುಃಖಕ್ಕೆ ಅವಕಾಶವೇ ಇಲ್ಲ. ಅಂತಹ ಗೋಕುಲದಲ್ಲಿ ಇಂತಹ ಕೃಷ್ಣನ ಅನೇಕ ಚೇಷ್ಟೆಗಳು ಅಲ್ಲಿ ನಡೀತಾ ಇದೆ. ಯೋ ಮಾತುರ್ಜೃಂಭಮಾಣೋ ಜಗದಿದಮಖಿಲಂ ದರ್ಶಯನ್ನಂಕರೂಢೋ ಗರ್ಗೇನ ಜೀರ್ಣನಾಮ ಕೃತರುಚಿರ ಮಹಾಬಾಲೀಲೋ ವಯಸ್ಸೈ ಗೋಪೀಗೇಷು ಭಾಂಡಸ್ಥಿತ ಗುರುದಯಾ ಕ್ಷೀರದ್ಯಾಮುಷ್ಣನ್ ಮೃನ್ನಾಭಕ್ಷೀತಿ ಮಾತು ಸ್ವವದನ ಜಗದ್ ಭಾಸಯನ್ ಭಸತಾಂ ಮೇ. ಶ್ರೀಕೃಷ್ಣನ ಬಾಲ್ಯಲೀಲೆಗಳನ್ನು ಬಹಳ ಸುಂದರವಾಗಿ ಚಿತ್ರಣವನ್ನು ಕೊಡ್ತಾ ಇದ್ದಾರೆ ರಾಯರು. ಯೋ ಮಾತು ಜೃಂಭಮಾಣೋ ಜಗದಿದಮಖಿಲಂ ದರ್ಶಯನ್ ಅಂಕರೂಢೋ. ಯಶೋದೆಯ ತೊಡೆಯ ಮೇಲೆ ಕೃಷ್ಣ ಮಲಗಿದ್ದಾನಂತೆ. ಮಲಗಿದ ಕ್ಷಣವೇ ತಾಯಿಗೆ ಬ್ರಹ್ಮಾಂಡವನ್ನು ತೋರಿಸುವುದಕ್ಕಾಗಿ ಬಾಯಿ ಸ್ವಲ್ಪ ಆಕಳಿಸಿದನಂತೆ. ಆಕಳಿಸಿದ ಕೂಡಲೇನೆ ಇದಂ ಜಗದಿದಂ ಜಗತ್ ಇದಂ ಜಗತ್ ಇದಂ ಅಖಿಲಂ ಜಗತ್ ದರ್ಶಯನ್. ಆ ಭಗವಂತ ಆ ತಾಯಿ ಯಶೋದೆಗೆ ಆಕಳಿಸಿದಾಗ ಇಡೀ ಬ್ರಹ್ಮಾಂಡವನ್ನೇ ತೋರಿಸಿದನಂತೆ. ಒಮ್ಮೆ ಇದಕ್ಕಿದ್ದ ಹಾಗೇನೆ ಮಕ್ಕಳು ಈ ಥರ ತೋರಿಸ್ಬಿಟ್ರೆ ಮುಗದೇ ಹೋಯಿತು, ಹೆತ್ತ ತಾಯಿಂದ್ರೆ ಹಾರ್ಟ್ ಅಟ್ಯಾಕ್. ಅವಳು ತಾಯಿ ಯಶೋದೆ, ಕೃಷ್ಣನೇ ಪಕ್ಕದಲ್ಲಿ ಜೀವವನ್ನು ಕೊಡುವ ಸ್ವಾಮಿ, ಹಾಗಾಗಿ ಏನೂ ಗಾಬರಿ ಪಡಲಿಲ್ಲ. ಸ್ವಲ್ಪ ಏನೋ ಗಾಬರಿ ಆಯಿತು ಅಂತ ಇಟ್ಕೊಳ್ರಿ, ಮುಂದೆ ಹೇಳ್ತಾರೆ ಅದೇ ಶ್ಲೋಕದಲ್ಲೇ ಮುಂದೆ ಬಂದಿದೆ. ಗರ್ಗೇನ ಆಚೀರ್ಣ ನಾಮ, ನಂತರದಲ್ಲಿ ಕೃಷ್ಣ ಅಂತ ಗರ್ಗಾಚಾರ್ಯರು ಅವರಿಗೆ ನಾಮಕರಣವನ್ನು ಮಾಡಿರ್ತಕ್ಕಂಥದ್ದು. ನಂತರದಲ್ಲಿ ಗೋಪೀಗೇಹೇ ಶುಭಾಂಡ ಸ್ಥಿತ ಮುರುದಯ ಕ್ಷೀರದ್ಯಾದಿ ಮುಷ್ಣನ್ನೇ. ಭಾಗವತದ ಸಾರವನ್ನು ಇದರಲ್ಲಿ ಬಾಲ್ಯಲೀಲೆಗಳನ್ನು ತಿಳಿಸಿಬಿಡ್ತಾರೆ. ಯಾಕಂದರೆ ಸಂಕ್ಷೇಪ ವಿಸ್ತಾರಾಭ್ಯಂಚ ಪರ್ವದಂತೆ ಮನೀಷಿಣ ಅಂತ ರಾಯರ ಸ್ಟೈಲೇ ಹಾಗೆ, ವಿಸ್ತಾರವಾಗಿರುವುದನ್ನು ಸಂಕ್ಷಿಪ್ತವಾಗಿ ಹೇಳುವುದು ಇದು ಬಹಳ ಕಷ್ಟ, ಅಥವಾ ಸಂಕ್ಷೇಪವಾಗಿರುವುದನ್ನು ವಿಸ್ತಾರ ಹೇಳುವುದು ರಾಯರಿಗೆ ಗೊತ್ತು. ಎರಡೂ ಕೂಡ ರಾಯರು ಅಳವಡಿಸಿಕೊಂಡವರು. ಎಲ್ಲ ಗೋಪಿಗೆಯರ ಮನೆಗೆ ಕೃಷ್ಣ ಹೋಗ್ತಾ ಇದ್ದ. ಹೋಗೋದು, ಪಾತ್ರೆಯನ್ನು ಒಡೆಯುವುದು, ಅದನ್ನು ಭಾಗವತ ಬಹಳ ಸುಂದರವಾಗಿ ಇದನ್ನು ಹೇಳಿದೆ. ವತ್ಸಾನ್ ಮುಂಚನ್ ಕ್ವಚಿತ ಸಮಯಾನ್ ಕ್ರೋಶ ಸಂಜಾತ ಹಾಸ ಸ್ತೇಯಂ ಸ್ವಾದ್ವತ್ಯತದಿಪಯ ಕಲ್ಪಿತೈ ಸ್ತೇಯ ಯೋಗೈ ಮರ್ಗಾನ್ ಭೋಕ್ಷನ್ ವಿಭಜತಿ ಸಚೇನ್ನಾಸ್ತಿ ಭಂಡಂ ಭಿನತ್ತಿ ದ್ರವ್ಯಾಲಾಭೇ ಸುಭೃಶ ಕುಪಿತೋ ಯತ್ಯುಪಕ್ರೋಶ್ಯತೋಕಾನ್. ಕೃಷ್ಣ ಗೋಪಿಕಾಸ್ತ್ರೀಯರ ಮನೆಗೆ ಹೋಗಿ ಏನೇನು ಚೇಷ್ಟೆಗಳನ್ನು ಮಾಡ್ತಾ ಇದ್ದ ಅಂತಂದರೆ ಬಹಳ ಸುಂದರವಾಗಿ ಹೇಳ್ತದೆ ಭಾಗವತ. ಹೋಗಿ ಸುಮ್ಮನೆ ಕೂಡ್ತಾ ಇರಲಿಲ್ಲ, ಪಾತ್ರೆಗಳಲ್ಲಿರ್ತಕ್ಕಂತಹ ಮೊಸರುಗಳನ್ನು ಹಾಲನ್ನು ಎಲ್ಲವನ್ನು ಕೂಡ ತಾನು ಕುಡಿತಾ ಇದ್ದ. ಕುಡಿದು ಇನ್ನೊಂದು ಮರ್ಕನ್ನೇ ಆ ಬೆಕ್ಕು ಮೊದಲಾದಂತಹ ಪ್ರಾಣಿಗಳಿಗೂ ಕೂಡ ಅವುಗಳನ್ನು ಕೊಡ್ತಾ ಇದ್ದ. ಮತ್ತು ಅಷ್ಟೇ ಅಲ್ಲದೇನೆ, ಆಕಳು ಕಟ್ಟಿದ ಕರುಗಳನ್ನು ಬಿಚ್ಚಿ ಅವುಗಳನ್ನು ಬಿಚ್ಚಿಬಿಡ್ತಾ ಇದ್ದ. ಇವನಿಗೇನೂ ಪದಾರ್ಥಗಳೇ ಸಿಗಲಿಲ್ಲ ಅಂತಂದರೆ ಏನು ಮಾಡ್ತಾ ಇದ್ದ ಅಂತಂದರೆ, ಮಲಗಿದ ಕೂಸುಗಳೇನಿದ್ವಲ್ಲ ತೊಟ್ಟಿಲದಲ್ಲಿ ಅವುಗಳನ್ನು ಚೂಟಿ ಹೋಗ್ತಾ ಇದ್ದಂತೆ ಕೃಷ್ಣ. ಏನ್ರಿ ಈ ತರಹದ ಚೇಷ್ಟೆಗಳು ಕೃಷ್ಣಂದು ನೋಡ್ರಿ. ನಿಮಗೇನೂ ಸಿಗಲಿಲ್ಲ ಅಂದರೆ ಮಲಗಿಕೊಂಡ ಕೂಸುಗಳನ್ನು ಚೂಟ್ಲಿಕ್ಕೆ ಏನಾದರೂ ಮನಸ್ಸು ಬರುತ್ತಾ? ಬರಲ್ಲ ನಮಗೆ. ಸ್ವಾಮಿ ಯಾರು ಬೇಕಾದವ್ರನ್ನ ಹೇಗೆ ಬೇಕಾದರೂ ಚೂಡ್ತಾನೆ, ಯಾಕಂದರೆ ಅವ್ರ ಪ್ರಾರ್ಥ ಕರ್ಮಗಳು ಏನೇನಿದೆ ಎಲ್ಲ ಗೊತ್ತಿದೆ ಅವನಿಗೆ. ಹೀಗೆ ಕೃಷ್ಣನ ಚೇಷ್ಟೆಗಳು ಶುರುವಾಯಿತು. ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಅದರ ಕನ್ನಡೀಕರಣವನ್ನು ಮಾಡಿದ್ದೇನೆ ನಾನು. ವಲಯ ಮೇಲೆ ಇಟ್ಟಿದ್ದ ಹಾಲ ಶ್ರೀಕೃಷ್ಣ ಕುಡಿದು ಹೋದ
ಬಿಸಿಯ ಹಾಲ ಬಾಯಿ ತೆರೆದು ಕುಡಿದರು ಜಿಕ್ವೆ ಸುಡಲೇ ಇಲ್ಲ. ಜಲದಿ ಗೊಡೆಯ ಶ್ರೀ ವರುಣ ದೇವನಿನ್ ಸುತನ ಬಾಯೊಳಿಹನೇ, ಇದಕ್ಕೆ ಸಾಕ್ಷಿ ಶ್ರೀ ಭಾಗವತವು ನೀ ಕೆಳೆ ಗೋಪಿಯಮ್ಮ. ಅಹೋ ಯಶೋದೆ ತವ ಬಾಲಕೋಯಂ ಗೃಹೇ ಗೃಹೇ ಅತ್ಯುಷ್ಣಮೀಹ ದುಗ್ಧಂ ಪಿಬನ್ನ ತಾಪಂ ಲಭತೆ ಕದಾಪಿ ಕಿಮಸ್ಯ ವಕ್ತ್ರೇ ಜಲರಾಶಿರಾಸ್ತೆ. ಆ ಗೋಪಿಕಾ ಸ್ತ್ರೀಯರು ಇವನ ಕಾಟ ತಡೀಲಿಕ್ಕಾಗಲಿಲ್ಲ. ಬಂದು ಹೇಳಿದ್ರಂತೆ ಯಶೋಧಾದೇವಿ ಮುಂದೆ, ಏನೇ ಮಗ ಬರ್ತಾನೆ, ಏನಾಯಿತು ಗೊತ್ತಾ? ನಾನು ಬಿಸಿಯ ಪಾತ್ರೆಯನ್ನು ಬಿಸಿ ಮಾಡಿ ಇಟ್ಟರೆ ಇವನು ಹೇಗೆ ಕುಡಿತಾನೆ? ಕೆಂಡದ ಮೇಲೆ ಇಟ್ಟಿದ್ದಂತೆ, ನಿಗಿ ನಿಗಿ ಕೆಂಡದ ಮೇಲೆ ಪಾತ್ರೆಯನ್ನು ಇಟ್ಟಿದ್ದಾಳೆ ಗೋಪಿಕಾಸ್ತ್ರೀ. ಕೃಷ್ಣ ಹೇಗೆ ಕುಡಿತಾನೆ ಇವತ್ತು ನೋಡೇ ಬಿಡೋಣ ಅಂತ ಗೋಪಿಕಾಸ್ತ್ರೀ ಗಟ್ಟಿಯಾಗಿ ಎಲ್ಲರೂ ಕಣ್ಣು ತೆಗೆದು ನೋಡ್ತಾ ಇದ್ರಂತೆ. ಕೃಷ್ಣ ನೋಡೋಣ, ಇವತ್ತು ನಾಲ್ಗೆ ಸುಟ್ಕೊಳ್ತಾನೆ, ತಲಾರಾಮನ್ ಬೆಕ್ಕಾಗ್ತಾನೆ ಕೃಷ್ಣ ಅಂತ ನಾವು ನೋಡ್ತಾ ಇದ್ವಿ. ನೋಡ್ತಾ ನೋಡ್ತಾ ಇರಬೇಕಾದ್ರೆ ಪಾತ್ರೆ ಖಾಲಿಯಾಗಿದ್ದೇ ಗೊತ್ತಾಗ್ಲಿಲ್ಲ ಕಣಿ, ಎಲ್ಲಿ ಬಿಸಾಕ್ತಾನೋ ಅಂತ ಕೈ ಹಿಡಿದು ಬಿಟ್ಟೆ, ಕೈಯೇ ಸುಟ್ಟು ಹೋಯ್ತೆ. ಯಶೋದೆ ನಿನ್ನ ಮಗ ಇನ್ನು ರಾಕ್ಷಸನೋ ಏನೋ ಅಂತ ಗಾಬರಿ ಆಗೋಯ್ತು ಯಶೋಧಾದೇವಿ. ಏನಿದು, ಕೃಷ್ಣನ್ ರಮಿಸ್ತಾಳಂತೆ ಯಶೋಧಾದೇವಿ. ಬ್ಯಾಡೋ ಒಬ್ಬರ ಮನೆಗೆ ರಂಗಯ್ಯ, ಬ್ಯಾಡೋ ಒಬ್ಬರ ಮನೆಗೆ, ಬ್ಯಾಡೋ ಒಬ್ಬರ ಮನೆಗೆ ನಾ ಬೇಡಿ ಕುಂಬೇನೋ. ಏನು ಬೇಡತಿ ಬೇಡೋ ಶ್ರೀ ಪಾಂಡು ರಂಗಯ್ಯ ರಂಗ, ಬ್ಯಾಡೋ ಒಬ್ಬರ ಮನೆಗೆ. ತಂಬಿಗೆ ನೊರೆ ಹಾಲು ಬೆಣ್ಣೆಯ ತಂಬಿಗೆ ನೊರೆ ಹಾಲು ಸಕ್ಕರೆ ತಂದೀನಿ ಕುಡಿದು ಅಂಗಳದೊಳಗಾಡೋ ರಂಗಯ್ಯ ರಂಗ, ಬ್ಯಾಡೋ ಒಬ್ಬರ ಮನೆಗೆ. ಯಶೋಧೆ ಅಂತಾಳೆ, ಕೃಷ್ಣ ನೀನು ಯಾಕೆ ಅವ್ರ ಮನೆಗೆ ಹೋಗ್ತೀಯಾ, ನಮ್ಮ ಮನೆಯಲ್ಲಿ ಏನು ಕಮ್ಮಿ ಆಗಿದೆ ನಿನಗೆ ಅಂತ. ಕೆಲವೆಲ್ಲ ಕೂಸುಗಳು ಹಾಗೆ ಇರ್ತಾವ್ರಿ, ಮನೆಯಲ್ಲಿ ತಿನ್ನು ಅಂದ್ರೆ ತಿನ್ನೋದೇ ಇಲ್ಲ, ಹಾಳಾದದ್ದು. ಪಕ್ಕದ ಮನೆಯಲ್ಲಿ ಹೋಗಿ ತಿಂದ್ರೇ ಆನಂದ. ಅಯ್ಯೋ ಏನ್ರಿ ನಿಮ್ಮ ಮನೆಯಲ್ಲಿ ಏನು ತಿನ್ನಿಸೋದೇ ಇಲ್ವಾ, ಇವ್ರು ಅನ್ಬೇಕು ಪಕ್ಕದ ಮನೆಯವರು, ಇದಕ್ಕೊಂದು ಹಾಳಾದದ್ದು ಅಂತ ಮತ್ತೆ ಹೊಡೆಯೋದು ಕರ್ಕೊಂಬರೋದು, ಮತ್ತೆ ಅವರೆಲ್ಲಿ ಹೊಡಿತಾರೋ ಅಂತ ಇವರಿಗೆ ಗಾಬರಿ, ಇವರೇ ಹೊಡೆದು ಬಿಟ್ಟಿರ್ತಾರೆ ಮೊದಲೇ. ಹೀಗೆ ಕೃಷ್ಣ ಇವೆಲ್ಲ ಈಗಿನ ಮಕ್ಕಳುಗಳಲ್ಲಿ ಏನು ಗುಣ ಬಂದಿದೆ, ಇವೆಲ್ಲ ಕೃಷ್ಣ ಕಲಿಸಿದ ಗುಣಗಳೇ. ಮತ್ತೆ ಯಶೋಧೆ ಅಂತಾಳೆ ಬಹಳ ಸುಂದರವಾಗಿ, ಆ ನಂದಗೋಪ ಮಾರ್ಕೆಟ್, ಯಾಕಂದ್ರೆ ಸಂಡೇ ಅಲ್ವಾ, ಮಾರ್ಕೆಟ್ಗೆ ಹೋಗಿದ್ದ. ಹಣ್ಣನು ತಂದೀನಿ ಬೆಣ್ಣೆಯ ಮೆದಿಬಾರೋ, ಹಣ್ಣನು ತಂದೀನಿ ಬೆಣ್ಣೆಯ ಮೆದಿಬಾರೋ, ತಿಂದು ಮಂಚದ ಮೇಲೆ ಮಲಗೋ ರಂಗಯ್ಯ, ತಿಂದು ಮಂಚದ ಮೇಲೆ ಮಲಗೋ ರಂಗಯ್ಯ ರಂಗ, ಬ್ಯಾಡೋ ಒಬ್ಬರ ಮನೆಗೆ, ರಂಗಯ್ಯ ಬ್ಯಾಡೋ ಒಬ್ಬರ ಮನೆಗೆ. ಎಷ್ಟು ಸುಂದರವಾಗಿ ಅನೇಕ ಮಾತುಗಳು ದಾಸರಾಯರು ಆ ದಶಮಸ್ಕಂದದ ಕೆಲವು ಕೆಲವು ಭಾವಗಳನ್ನು ತಮ್ಮ ತಮ್ಮ ಸಾಹಿತ್ಯದಲ್ಲಿ ಕೂಡಿಸಿ ಇಟ್ಟಿದ್ದಾರೆ ಅವುಗಳನ್ನು. ಹೀಗೆ ಚೇಷ್ಟೆಯನ್ನು ಕೃಷ್ಣ ಮಾಡಿದ ಅಂತ ನಾವು ಕೇಳ್ತೇವೆ. ಒಬ್ಬ ಗೋಪಿಕಾಸ್ತ್ರೀ ಮನೆ ಕೃಷ್ಣ ಹೋಗಿದ್ದಂತೆ. ಹೋದಂತಹ ಸಂದರ್ಭದಲ್ಲಿ ಅವರೆಲ್ಲ ಏನು ಮಾಡಿದ್ಲು ಗೋಪಿಕಾಸ್ತ್ರೀ ಅಂದರೆ, ಈಗೆಲ್ಲ ಹೆಣ್ಮಕ್ಳು ಇಂಟರ್ನೆಟ್ ಯುಗದ ಹೆಣ್ಮಕ್ಳಲ್ವಾ, ಅವರೆಲ್ಲ ಅಂದರು ಕೃಷ್ಣ ಬರಬೇಕು, ಬಂದ ಕೂಡಲೇ ಗಂಟೆ ಡನ 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 ಹೊಡೆದು ಬಿಡಬೇಕು ಅಂತ ಎಲ್ಲ ವೈರ್ ಹಾಕಿ ಎಲ್ಲ ಬಟನ್ ರೆಡಿ ಮಾಡಿ ಇಟ್ಟಿದ್ರು. ಕೃಷ್ಣ ಹೋದ ಹೇಳ್ಬಿಟ್ಟ, ಹೋದ ಕೂಡಲೇ ಏ ಘಂಟಾಭಿಮಾನಿ ದೇವತೆಗಳು ಯಾರು ಹೊಡ್ಕೊಳ್ಳೋ ಹಾಗಿಲ್ಲ ಅಂತ ತಕ್ಷಣದಲ್ಲೇನೆ ಕೃಷ್ಣ ಬೆಣ್ಣೆ ಪಾತ್ರೆ ಕೈ ಹಾಕಿದ್ದಾನೆ, ತಿನ್ನಬೇಕು ಅನ್ನುವಷ್ಟರಲ್ಲೇನೆ ಎಲ್ಲ ಡನ ಡನ ಹೊಡ್ಕೊಳ್ಳಿಕ್ಕೆ ಶುರು ಮಾಡಿದಂತೆ. ಯಾಕೆ ಹೊಡ್ಕೊಂಡ್ರೆ ನೈವೇದ್ಯ ಸಮಯದಲ್ಲಿ ಗಂಟೆಗಳನ್ನು ಬಾರಿಸುವಂತೆ ನೀನೇ ನಮಗೆ ಆಜ್ಞೆ ಮಾಡಿದ್ದೀಯಲ್ಲಪ್ಪ, ಅದಕ್ಕೆ ನಾನು ಹೊಡ್ಕೊಂಡೆ ಅಂತ. ಹೀಗೆ ಅನೇಕ ಚೇಷ್ಟೆಗಳು, ಕೃಷ್ಣನ ಚೇಷ್ಟೆಗಳು, ಬಾಲ್ಯ ಲೀಲೆಗಳನ್ನು ನಾವು ಕೇಳ್ತೇವೆ. ಇನ್ನೊಂದು ಘಟನೆಯನ್ನು ಹೇಳಿ ನನ್ನ ಪ್ರವಚನಕ್ಕೆ ಪೂರ್ಣ ವಿರಾಮವನ್ನು ಕೊಡ್ತೇನೆ. ಕೃಷ್ಣ ಮಣ್ಣನ್ನು ತಿಂದರಂತೆ, ಅದನ್ನು ರಾಯರು ಸಂಕ್ಷಿಪ್ತವಾಗಿ ಹೇಳಿಬಿಡ್ತಾರೆ ಒಂದೇ ಒಂದು ಲೈನಲ್ಲಿ. ಪ್ರಣ್ಣಾ ಭಕ್ಷೀತಿ ಮಾತು ಸ್ವವದನ ಜಗತ್ ಭಾಸಯನ್ ಭಾಸತಾಮ್ಮೇ, ಇದನ್ನು ವ್ಯಾಸರ ಭಾವವನ್ನು ರಾಯರು ತುಂಬಿ ಹೇಳುತ್ತಾರೆ. ಭಾಗವತದಲ್ಲಿ ಬರುವಂತಹ ಶ್ಲೋಕ, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಷಂಸಿನಃ ಯದಿ ಸತ್ಯಗಿರಸ್ತರೈ ಸಮಕ್ಷಂ ಪಶ್ಯಮೇ ಮುಖಂ. ಕೃಷ್ಣ
ಬಲರಾಮ ಎಲ್ಲ ಬಂದು ಹೇಳಿದರು ಯಶೋದೆ ಮುಂದೆ, ಕೃಷ್ಣ ಮಣ್ಣು ತಿಂದುಬಿಟ್ಟಿದ್ದಾನೆ ಅಂತಂದು ಕೂಡಲೇ ಗದರಿಸಿದಳಂತೆ ಯಶೋದೆ, ಗದರಿಸ್ತಾ ಇದ್ದಾಳೆ, ಬೆತ್ತವನ್ನೇ ಕೈಯಲ್ಲಿ ಹಿಡಿದುಕೊಂಡ್ಲಂತೆ. ನನಗನಿಸಿದ ಮಟ್ಟಿಗೆ ಭಾಗವತದಲ್ಲಿ ಯಶೋದೆ ಗದರಿಸಿದ ಒಂದು ಸಂದರ್ಭ ಅಂದರೆ ಇದು ಒಂದೇ ಇರಬಹುದು ಅಂತ ನನಗನ್ನಿಸ್ತದೆ. ಯಾಕಂತಂದರೆ ಬೆಣ್ಣೆ ತಿಂದರೆ ಮಕ್ಕಳಿಗೆ ತೊಂದರೆ ಇಲ್ಲ, ಹಾಲು ಕುಡಿದ್ರೆ ತೊಂದರೆ ಇಲ್ಲ, ಯಾರು ಬೇಕಾದವ್ರ ಮನೆಯಲ್ಲಿ ಕುಡಿಲಿ, ಕೃಷ್ಣ ಏನು ತೊಂದರೆ ಇಲ್ಲ. ಆದರೆ ಮಣ್ಣು ತಿಂದರೆ ಹೊಟ್ಟೆಗೆ ಏನಾದರೂ ಬಾಧ ಆಗ್ತದೆಯೋ ಏನೋ, ಸ್ಟೋನ್ ಮತ್ತೇನಾದ್ರೂ ಒಳಗೆ ಸಿಕ್ಕೊಂಡಿತೋ ಏನೋ, ಇವೆಲ್ಲ ನಾನಾ ತರಹದ ಭೀತಿಯಿಂದ ಆ ಕೂಸಿಗೆ ಏನು ಆಗಬಾರದು ಅನ್ನುವ ಒಂದು ವಾತ್ಸಲ್ಯದಿಂದ ಈ ಯಶೋದೆ ಗದರಿಸಿದಳಂತೆ. ಆಗ ಕೃಷ್ಣ ಅಂತಾನೆ, ಅಮ್ಮ ನಾಹಂ ಭಕ್ಷಿತವಾನಂಬ, ನಾ ತಿಂದೇ ಇಲ್ಲ. ಸರ್ವೇ ಮಿಥ್ಯಾಭಿಶಂಸಿನಃ, ಇವರೆಲ್ಲ ಇದ್ದಾರಲ್ಲ ಬರೀ ಸುಳ್ಳು ಹೇಳಿಕೆ ಹುಟ್ಟಿದ್ದು ಇವರೆಲ್ಲ, ಸುಳ್ಳೇ ಹೇಳೋರು ಇವರೆಲ್ಲ, ನಾನೇನು ತಿಂದಿಲ್ಲಮ್ಮ. ಯದಿ ಸತ್ಯಗಿರಸ್ತರಿ, ನನ್ನ ಮಾತು ಮೇಲೆ ವಿಶ್ವಾಸ ಇಲ್ಲ ಅಂದರೆ ನನ್ನ ಬಾಯಿ ತೆರೆದು ನೋಡು ಅಂತ ಕೃಷ್ಣ ಹೇಳಿದಂತೆ. ಹೇಳಿದ ಆ ಕ್ಷಣದಲ್ಲಿ ಸ್ವಲ್ಪ ಇಲ್ಲಿ ಸಂದೇಹ ಬಂತು. ನಾನೃತಾತ್ ಪಾತಕಂಪರಂ ಒಂದು ಇದೆ ಏನಂದರೆ, ಸುಳ್ಳಿಗಿಂತ